ರೀ ತಗೊಳ್ಳಿ ಫ್ರೂಟ್ಸ್ ತಿನ್ನಿ, ಆಮೇಲೆ ಡಯಟ್ ಗಿಯಟ್ಟು ಅನ್ನಂಗಿಲ್ಲ, ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಫ್ರೂಟ್ಸ್ ತಿನ್ನಕ್ ಹೇಳಿದ್ದಾರೆ, ತಗೊಳ್ಳಿ ತಿನ್ನಿ. ಅಪ್ಪ ಕಿಚನ್ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಳಿಯಂದ್ರೆ ನನಗೊಂದು ಡೌಟು. ಏನ್ ಕೇಳಿ ಮಾವ? ಅಲ್ಲ, ಇಂದ್ರನ್ಗೆ ಮತ್ತೆ ಮೆಮೊರಿ ಲಾಸ್ ಆಗಿಲ್ಲ ತಾನೆ? ಇಲ್ಲ, ಯಾಕೆ? ಅವಳು ನಿಜವಾಗ್ಲೂ ನಿಮ್ಮನ್ನ ಒಪ್ಕೊಂಡ್ಲ ಅಂತ? ನಂಗೆ ನಂಬೋಕೆ ಆಗ್ತಾ ಇಲ್ಲ ನೋಡಿ. ನಾನ್ ನಂಬಿಸಿದ್ನಲ್ಲ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ವೈರಸ್ ಬಿಡೋದ್ರಲ್ಲೂ ವೈರಸ್ ತೆಗಿಯೋದ್ರಲ್ಲೂ ನಾನೇ ಎಕ್ಸ್ಪರ್ಟ್. ನನ್ನ ಲೈಫಲ್ಲೇ ವೈರಸ್ ಅಟ್ಯಾಕ್ ಆದ್ರೆ ತೆಗಿದೇ ಬಿಡ್ತೀನಾ? ಅಳಿಂದ್ರೆ ನನ್ಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ರಾಮ ವಾಲಿನ್ ಕೊಂದ, ಕೃಷ್ಣ ಕರ್ಣನ್ ಸಾವಿ ಕಾರಣ ಆದ. ಈ ಎರಡು ಘೋರ ಸಾವುಗಳ ಹಿಂದೆ ಒಂದು ಶ್ರೇಷ್ಠವಾದ ನ್ಯಾಯ ಇತ್ತು. ಆ ನ್ಯಾಯನ ನಂಬ್ಕೊಂಡೆ ನಾನೊಂದು ತಪ್ಪು ಮಾಡಿದೆ ಮಾವ. ತಪ್ಪು ಮಾಡಿದ್ರ? ಏನದು? ಇದ್ರೂ ಅವಳೇ ನನ್ನ ಹೆಂಡತಿ, ಸತ್ರು ಅವಳೇ ನನ್ನ ಹೆಂಡತಿ ಅಂತ ನಾನೇ ಸಪ್ತಪದಿ ತುಳಿದಿರುವಾಗ ಯಾವುದೋ ಒಂದು ಕಷ್ಟ ಬಂತು ಅಂತ ಸೋಲೊಪ್ಕೊಳ್ಳೋದಕ್ಕೆ ನಾನು ರೆಡಿ ಇರಲಿಲ್ಲ. ಆವಾಗ ಹೊಳೆದಿದ್ದೆ ಒಂದು ಐಡಿಯಾ, ಪ್ಲಾನ್ ಪ್ರಕಾರನೇ ಫ್ರೆಂಡ್ಸ್ಗೆಲ್ಲ ಹೇಳಿ ಆವತ್ತು ಪಬ್ಬಲ್ಲಿ ಕುಡಿದಿರೋ ಹಾಗೆ ಆ್ಯಕ್ಟ್ ಮಾಡಿದೆ. ಫೀಲಲ್ಲಿ ಒಂದು ಎಮೋಷ್ನಲ್ ಸ್ಪೀಚ್ ಬಿಟ್ಟೆ, ಅದನ್ನು ವಿಡಿಯೋ ಮಾಡಿ ಫೇಸ್ಬುಕ್ಕು ಟ್ವಿಟ್ಟರು ಇನ್ಸ್ಟಾ ಎಲ್ಲ ಕಡೆ ಶೇರ್ ಮಾಡಕ್ಕೆ ಹೇಳಿದೆ. ಎಲ್ಲರೂ ಅದನ್ನು ಪ್ರಮೋಟ್ ಮಾಡಿದ್ರು, ಫ್ರೆಂಡ್ಸ್ ಎಲ್ಲ ಸೇರಿ ಅದನ್ನು ವೈರಲ್ ಮಾಡಿದ್ರು, ಸೋಷಿಯಲ್ ಮೀಡಿಯಾ ಫುಲ್ ಕವರೇಜ್ ಮಾಡಿದೆ. ರಾತ್ರೋ ರಾತ್ರಿ ವಿಡಿಯೋ ವೈರಲ್ ಆಗಿ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಹೆಡ್ಲೈನ್ ಬರೋ ಹಾಗೆ ಮಾಡಿದೆ, ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಹಾಕ್ಸಿದೆ, ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗೋ ಹಾಗೆ ಮಾಡಿದೆ. ನಾನು ಅನ್ಕೊಂಡಿದ್ದ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಯಿತು, ಜನರಿಗೆಲ್ಲ ನನ್ನ ಮೇಲೆ ಒಂಥರ ಸಿಂಪತಿ ಸ್ಟಾರ್ಟ್ ಆಯಿತು. ಎಲ್ಲರೂ ನನ್ನ ಮೇಲೆ ಕರುಣೆ ತೋರಿಸಿದ್ರು, ಆದರೆ ಇಂದ್ರಾಗ್ ಮಾತ್ರ ನನ್ನ ಮೇಲೆ ಕರುಣೆನೇ ಬರಲಿಲ್ಲ. ಆಗ ಹೊಳೆದಿದ್ದೆ ಆಪರೇಷನ್ ಕಿಡ್ನ್ಯಾಪ್. ಇಂದ್ರಾಳಿಗೆ ನಾನು ಬೇಕಾಗಿರಲಿಲ್ಲ, ಆದರೆ ಅವಳು ನನ್ನ ಲೈಫ್ಗೆ ಬೇಕಾಗಿದ್ಲು. ಇದನ್ನು ಅವಳಿಗೆ ಕನ್ವೇ ಮಾಡೋದಕ್ಕೆ ಈ ಪ್ಲಾನ್ ಮಾಡಿದೆ. ಆಫೀಸಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ, ಏನೂ ಅನಾಹುತ ಆಗ್ದಂಗೆ ಕಿಡ್ನ್ಯಾಪ್ ಪ್ಲಾನ್ ರೆಡಿ ಮಾಡಿದೆ. ಯಾರೋ ನೀವು? ಎಲ್ಲೋ ನನ್ನ ಇಂದ್ರ? ಇಂದ್ರ ಈಗ ನಮ್ ಜೊತೆ ಇದ್ದಾಳೆ. ನೋಡಿ, ನನ್ನ ಇಂದ್ರಾಳಿಗೆ ಏನು ಮಾಡಬೇಡಿ ಪ್ಲೀಸ್. ನೀವು ಕೇಳಿದ ಸಡನ್ ನಾನು ಕೊಡಕ್ಕೆ ರೆಡಿ ಆಗಿದ್ದೀನಿ, ಅವಳಿಗೆ ತೊಂದರೆ ಕೊಡಬೇಡಿ ಪ್ಲೀಸ್. ಇಂದ್ರನ್ಗೆ ಊಟ ಕೊಟ್ರೇನು? ಹೋ ಮಗ, ಕೊಟ್ಟಿದ್ದೀವಿ. ಆದ್ರೆ ಅವಳು ಅಳ್ತಾ ಇದ್ದಾಳು, ಊಟನೇ ಮಾಡ್ತಾ ಇಲ್ಲ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ರು. ಅವರು ನಿಜವಾದ ವಿಲನ್ಗಳು, ನಾನ್ ನಿಜವಾದ ಹೀರೋ ಅನ್ನೋ ತರ ಫೈಟ್ ಮಾಡ್ದೆ. ಏ ಡುಮ್ಮಾ, ನನ್ನ ಮಗನೆ ಹಂಗ ಗಟ್ಟಿಗೆ ಇಟ್ಕೊಳ್ಳೋದು, ಸಾಯಿಸ್ ಬಿಡ್ತಾ ಇದ್ದ ಅದನ್ನ. ಲೋ ಫಾರ್ ಕೈ ಕಣ, ಬಟ್ಟೆ ಹಿಡ್ದಂಗೆ ನಾನು ಹಾಸ್ಪಿಟಲ್ ಅಲ್ಲಿ ಇರುವಾಗ ನೀವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಂದ್ರಿ, ನಂದೇ ಪ್ಲಾನ್ ಆದ್ರಿಂದ ಬೇಡ ಅಂದೆ. ನನಗೀಗ ಅನಿಸ್ತಾ ಇದೆ ನಾನು ತಪ್ಪು ಮಾಡಿದ್ದೀನಿ, ಡ್ರಾಮಾ ಮಾಡಿದ್ದೀನಿ ಅಂತ. ಒಂದಲ್ಲ ಒಂದಿನ ನನ್ನ ತಪ್ಪನ್ನ ಇಂದ್ರನ್ಗೆ ಹೇಳಿ ಕ್ಷಮೆ ಕೇಳ್ತೀನಿ. ಅದೆಲ್ಲ ಏನು ಬೇಡ ಹಳೆಯಿದ್ರೆ. ಅಲ್ಲ, ನೀವು ಸಂಸಾರ ಚೆನ್ನಾಗಿರಲಿ ಅಂತ ತಾನೇ ಇದೆಲ್ಲ ಮಾಡಿದ್ದು, ಅದರಲ್ಲಿ ತಪ್ಪೇನಿದೆ? ನಿಮ್ಮನ್ನು ಪಡೆಯೋದಿಕ್ಕೆ ನನ್ನ ಮಗಳು ಪುಣ್ಯ ಮಾಡಿದ್ದಾಳೆ.